ಕುಮಿ, ಒಂದ್ ನಿಮಿಷ ಬಾಯಿಲಿ. ಯಾಕಮ್ಮ ಬಾಯಿಲಿ? ಏನಮ್ಮ? ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದ ಇಂಟೆನ್ಷನ್ ಇದ? ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ದೇವಸ್ಥಾನದಲ್ಲಿ ಆಗಿದೆ, ಅದಕ್ಕೆ ಖುಷಿ ಪಡು. ನೀನು ನನ್ನ ಮಾತನ್ನ ನಡ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಯ, ಅದನ್ನ ಮೀರ್ಬೇಡ. ನೀ ನನ್ನನ್ನ ಸಿಕ್ಕಾಕ್ಸ್ತಿದ್ಯಾ ಕುಮಿ? ನಾನ್ ನಿನ್ ಮಾತು ಕೇಳ್ತೀನಿ ಅಂದೆ, ಆದ್ರೆ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ. ನಾನ್ ಹೇಳ್ಬೇಕಾಗಿರೋದು ಇದೊಂದನ್ನೇ, ನೀನ್ ಕೇಳ್ಬೇಕಾಗಿರೋದು ಇದೊಂದನ್ನೇ. ಅಲ್ಲ, ಇವತ್ತಲ್ಲ ನಾಳೆ ನೀನ್ ಮದ್ವೆ ಆಗ್ಲೇಬೇಕು, ಅದಿವತ್ತೇ ಆಗ್ಲಿ ಬಿಡು. ಕುಮಿ, ದಿಸ್ ಇಸ್ ಟೂ ಮಚ್. ನೀನ್ ಏನ್ ಬೇಕಾದ್ರೂ ಹೇಳು, ನಾನ್ ನನ್ನ ನಿರ್ಧಾರದಿಂದ ಹೊರಗೆ ಬರಲ್ಲ ಅಷ್ಟೇ. ಕುಮ್ಮಿ, ರಾಯ್ರೇ, ನಿಮ್ ಹುಡುಗಿ ಜಾತಕ ಆ ಹುಡುಗನ್ ಜಾತಕಕ್ಕೆ ತುಂಬಾ ಹೊಂದಾಣಿಕೆ ಆಗತ್ತೆ. ಹೇ ಗೋಸ್ವಾಮಿ, ಆ ಹುಡುಗ ಇವಳನ್ನ ಒಪ್ಕೊಂಡ್ರೆ ಸಾಕು. ನಾನು ಒಪ್ಕೊಂಡಿದ್ರು ಪರವಾಗಿಲ್ಲ ಕುಮ್ಮಿ. ಇನ್ನೊಂದ್ 10 ವರ್ಷ ತಪಸ್ ಮಾಡ್ಬೇಕಮ್ಮ ನೀನು ಅಂತ ಹುಡುಗನ ಮದುವೆ ಆಗೋದಕ್ಕೆ. ನೋಡಕ್ ಎಷ್ಟು ಲಕ್ಷಣ, ಗುಣದಲ್ಲಿ ಲಕ್ಷ್ಮಣ, ನಿನ್ನ ಹೂವ ತರ ನೋಡ್ಕೋತಾನೆ. ನೀನು ಅವನ್ ಮನೆ ರಾಣಿ ಆಗ್ತೀಯಮ್ಮ. ಯಾಕಮ್ಮ ಈ ಮದ್ವೆ ನಿಂಗೆ ಇಷ್ಟ ಇಲ್ವಾ? ಅರ್ಚಕ್ರೆ, ಇಷ್ಟ ಇದೆ ಅವಳಿಗೆ, ಯಾಕೆ ಇಷ್ಟ ಇಲ್ಲ? ನೋಡ್ತಾಯಿ, ಹುಟ್ಟಿದ ಮನೇನ ಹೆತ್ತ ತಂದೆ ತಾಯಿಗಳನ್ನ ಬಿಟ್ಟು ಹೋಗುವಾಗ ಎಲ್ಲಾ ಹೆಣ್ಮಕ್ಳಿಗೂ ಈ ಗೊಂದಲಗಳು ಇದ್ದೇ ಇರುತ್ತೆ. ನಿನ್ ಭಾಷೆನಲ್ಲೇ ಹೇಳ್ಬೇಕು ಅಂತಂದ್ರೆ ಇನ್ಫೀರಿಯಾರಿಟಿ ಫೀಲಿಂಗ್ ಅಂತಾರೆ. ನಾಳೆ ಹೇಗೋ ಏನೋ ಆ ಮನೆಯಲ್ಲಿ ಹೇಗೋ ನನ್ನ ಸ್ವಾತಂತ್ರ್ಯಕ್ಕೆ ಏನ್ ಅಡ್ಡಿ ಬರುತ್ತೋ ಅಂತ ಹೆದರಿ ಮದ್ವೆ ಬೇಡ ಅಂತೀರ. ಆದ್ರೆ ಈ ಹುಡುಗ ನೀನ್ ಅನ್ಕೊಂಡಾಗ ಅಲ್ಲ ತಾಯಿ, ತುಂಬಾ ತುಂಬಾ ಒಳ್ಳೆ ಹುಡುಗ. ಹೌದು ಹೌದು, ಒಳ್ಳೆ ಹುಡುಗ. ಅಪ್ಪ ಕೋಟ್ಯಾಧೀಶ, ಅವ್ರೊಬ್ನೇ ಮಗ ಈತ, ಗುಣದಲ್ಲಿ ಅಪರಂಜಿ. ಇಂಥ ಹುಡುಗ ಸಿಕ್ಕೋದು ನಿನ್ನ ಅದೃಷ್ಟ ತಾಯಿ. ಎಷ್ಟೋ ಜಾತಕ ಫೋಟೋಗಳನ್ನ ಅವನಿಗೆ ತೋರಿಸಿದ್ದೀನಿ, ಎಲ್ಲಾನೂ ತಿರಸ್ಕಾರ ಮಾಡಿದ್ದಾನೆ. ನಿನ್ನ ಫೋಟೋ ನೋಡಿದ ತಕ್ಷಣ ಒಪ್ಕೊಂಬಿಟ್ಟಿದ್ದಾನೆ ತಾಯಿ. ನೀನು ಯೋಚನೆ ಮಾಡು, ಅವನ ಜೊತೆ ಒಂದ್ಸತಿ ಮಾತಾಡು, ಆಮೇಲೆ ಡಿಸೈಡ್ ಮಾಡು. ನನ್ನ ಮಗಳು ಒಪ್ಕೋತಾಳೆ, ಅದ್ರ ಬಗ್ಗೆ ಚಿಂತೆ ಬೇಡ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಫೋನ್ ಏನಾದರೂ ಮಾಡಿದ್ರಾ? ನೀನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಸ್ವಲ್ಪ ಕಾಯೋಣ. ಆಗಲಿ, ವೆಯ್ಟ್ ಮಾಡ್ತೀನಿ. ಹೆಂಡತಿ ಹೊಟ್ಟೆಲಿ ಮಗುನ ಇಟ್ಕೊಂಡು ಇಷ್ಟೆಲ್ಲ ನೊಚ್ಚು ಹೇಳ್ಬಾರ್ದು. ತಂದೆ ಆಗ್ತಿದ್ಯಾ, ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೋಬೇಕು ಕಂದ. ಶ್ರವಣ್. ಹಾ ಬ್ರೋ. ನಿನ್ ಹತ್ರ ಮಾತಾಡ್ಬೇಕು ಅಂತ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಮಾತಾಡು ಬ್ರೋ. ನೀನು ಸಂಪೂರ್ಣ ಹುಷಾರಾಗಿದೆ ತಾನೆ? ಯಾಕೆ ಬ್ರೋ ಈ ತರ ಕೇಳ್ತಾ ಇದ್ಯಾ? ನೀನ್ ಈ ತರ ಕೇಳೋದ್ ನೋಡಿದ್ರೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಏನ್ ವಿಷಯ? ಅದು ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನ ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳ್ಬೋದಾ ಶ್ರವಣ್? ಏನ್ ಯೋಚನೆ ಮಾಡ್ತಿದ್ಯಾ? ನಂಗೆ ಸತ್ಯ ಬೇಕು, ಹೇಳು. ಅವತ್ತು ಏನಾಯ್ತು? ನಮ್ಮ ಮಧ್ಯೆ ಯಾವ ಮುಚ್ಚು ಮರನೂ ಇರಬಾರ್ದು. ಅದು ಬ್ರೋ ಅವತ್ತು
ಭೂಮಿ ಪ್ರೆಗ್ನೆಂಟ್ ಅನ್ನೋ ವಿಷಯ ನನಗ್ ಗೊತ್ತು ಅಂತ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ನೀನೇನಾದ್ರೂ ನನ್ನ ವಿಷಯನ ಹೇಳಿದ್ರೆ ಪ್ರಪಂಚನ ನೋಡದೆ ಇರೋ ಮಗು ಶಾಶ್ವತವಾಗಿ ಕಣ್ಮುಚ್ಕೊಳ್ಳುತ್ತೆ. ನನ್ಗೇನು ಗೊತ್ತಿಲ್ಲ ಬ್ರೋ, ನನ್ಗೇನು ನೆನ್ಪಿಲ್ಲ. ಅಲ್ಲ ಶ್ರವಣ್, ಹೀಗೆ ಹೇಳಿದ್ರೆ ಹೇಗೆ? ಅಯ್ಯೋ ಅರ್ಥ ಮಾಡ್ಕೋ ಬ್ರೋ, ನನ್ಗೇನು ನೆನ್ಪಿಲ್ಲ. ಅವತ್ತು ಶಾರ್ವರಿ, ಆ ಶಾರ್ವರಿ ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು, ಅಷ್ಟೇ ನನಗೆ ಗೊತ್ತಿರೋದು. ಅದೇ ಯಾಕೆ ಸಾಯಿಸಕ್ಕೆ ಪ್ರಯತ್ನ ಪಟ್ಲು ಅನ್ನೋದಕ್ಕೆ ಕಾರಣ ಬೇಕಲ್ವಾ? ಆ ಕಾರಣ ಏನು ಅಂತ ಕೇಳ್ತಾ ಇರೋದು. ನನ್ಗೇನು ಗೊತ್ತಿಲ್ಲ ಬ್ರೋ, ಏನು ಕೇಳ್ಬೇಡ. ಶ್ರವಣ್ ಪ್ಲೀಸ್ ಕಣ, ನಾನು ಯಾಕೆ ಹೇಳ್ತಾ ಇದ್ದೀನಿ? ಪ್ಲೀಸ್ ಅರ್ಥ ಮಾಡ್ಕೋ, ಸುಮ್ಮನೆ ಫೋರ್ಸ್ ಮಾಡಬೇಡ. ಇಲ್ಲ, ಇವನು ನಾನು ಬರೋದಕ್ಕೆ ಮುಂಚೆ ಇದ್ದಿದ್ದಕ್ಕೂ, ನಾನು ಪ್ರಶ್ನೆ ಕೇಳಿದ್ಮೇಲೆ ಬದಲಾಗಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆ ಅವನು ತಪ್ಪಿಸ್ಕೊಂಡು ಹೋದ? ಯಾಕೆ ನಾನು ಪ್ರಶ್ನೆ ಕೇಳಿದ್ಮೇಲೆ ಗಾಬರಿ ಆದ? ಏನೋ ವಿಷಯ ಇದೆಯಲ್ಲ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರನಪ್ಪ. ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಭಗವಂತನ ದಯೆ, ನಿಮ್ಮಂತ ಹಿರಿಯರ ಆಶೀರ್ವಾದ, ಎಲ್ಲ ಚೆನ್ನಾಗಿದ್ದೀವಿ. ಸದಾ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ. ಅಯ್ಯಯ್ಯೋ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು. ಇದೇ ಇದೇ ಗುಣ ನಾನು ನಿನ್ನಲ್ಲಿ ತುಂಬಾ ಇಷ್ಟಪಡೋದು. ಧೀರಜ್, ನಿಮ್ಗೊಂದು ವಿಷಯ ಹೇಳದೆ ಮರ್ತೋಗಿದ್ದೆ. ಹೇಳಿ ಶಾಸ್ತ್ರಿಗಳೇ. ಅದು ಕುಮಾರ್ ಅಂತ ಹೇಳಿದ್ನಲ್ಲ. ಯಾವ ಕುಮಾರ್ ಹೇಳಿ? ಅದೇ ಅವ್ರ ಮಗಳ ಬಗ್ಗೆ ಹೇಳಿದ್ನಲ್ಲ. ನಿನ್ ಬಗ್ಗೆ ವಿಚಾರಿಸಿದ್ರು ಅಂತ ಹೇಳಿದ್ನಲ್ಲಪ್ಪ. ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ. ಹೇಗಿದ್ರು ಬಂದಿದ್ಯಾ, ಒಂದ್ಸತಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಹೋಗಪ್ಪ. ಧಾರಾಳವಾಗಿ ಮೀಟ್ ಮಾಡ್ತೀನಿ. ಶ್ರವಣ್, ನಾನು ಮಾತಾಡ್ತಾ ಇದ್ರು ಹಾಗೆ ಬಂದ್ಬಿಟ್ಟೆ? ಇಲ್ವಲ್ಲ, ಡಿಸ್ಟರ್ಬ್ ಆಗಬೇಡ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟು ಬಂದಲ್ಲ ಬ್ರೋ. ನೀನು ಹೇಳ್ಬಿಟ್ರೆ ಅದನ್ನು ಕೇಳೋದಕ್ಕೆ ನಾನು ದಡ್ಡ ಅಂದ್ಕೊಂಡಿದ್ಯಾ? ಅಂದ್ರೆ ನೀನು ಯಾವುದೋ ಭಯಕ್ಕೆ ಏನೋ ಮುಚ್ಚಿಡ್ತಾ ಇದೆಯಾ? ಅದೇನು ವಿಷಯ, ಅದೇನು ಅಂತ ಹೇಳ್ಬಿಡು ಶ್ರವಣ್. ಮನಸ್ಸಲ್ಲಿ ಒಂದು ವಿಷಯನ ಇಟ್ಕೊಂಡು ಹೆದರ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಶ್ರವಣ್. ಬ್ರೋ ಪ್ಲೀಸ್, ನನ್ನ ಯಾವ ಹೆದರಿಕೆನೂ ಇಲ್ಲ. ಯಾಕೆ ಈ ಥರ ಬಲವಂತ ಮಾಡ್ತಾ ಇದೆಯಾ? ನನಗೆ ಫೋರ್ಸ್ ಮಾಡಬೇಡ ಅಂದ್ರೆ ಮಾಡಬೇಡ ಅಷ್ಟೇ. ಯಾಕೆ ಮಾಡಬಾರ್ದು? ಯಾಕೆ ಅಂದರೆ ನನಗೇನು ಗೊತ್ತಿಲ್ಲ ಬ್ರೋ. ಎಲ್ರ ಜೀವನ ಹೇಗಿದೆಯೋ ಹಾಗೆ ಇದ್ಕೊಂಡು ಹೋಗ್ಲಿ. ತಿಳಿಯಾಗಿರೋ ನೀರಿಗೆ ಕಲ್ಲಾಕೋ ಪ್ರಯತ್ನ ಯಾರು ಮಾಡೋದು ಬೇಡ ಪ್ಲೀಸ್ ಬ್ರೋ. ಕನ್ಫರ್ಮ್, ನೀನು ಇಷ್ಟು ನರ್ವಸ್ ಆಗಿ ಮಾತಾಡ್ತಿದ್ಯಾ ಅಂತ ಅಂದ್ರೆ ಏನೋ ವಿಷಯ ಇದೆ ಅಂತ ಆಯ್ತು. ನೀನೇನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ಅಂದರೆ ಏನೋ ದೊಡ್ಡ ವಿಷಯನೇ ಇದೆ, ಆದರೆ ನೀನು ಅದನ್ನು ಹೇಳ್ಕೊತಾ ಇಲ್ಲ ಅಷ್ಟೆ. ಶ್ರವಣ್, ಒಂದು ಮಾತು ನೇರವಾಗಿ ಕೇಳ್ತೀನಿ. ಪ್ಲೀಸ್ ಬ್ರೋ, ಏನೂ ಕೇಳಬೇಡ. ನೀನು ಕೇಳಬೇಡ ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಏನೋ ಆ ಶಾರ್ವರಿ ನಿನ್ನನ್ನು ಭಯಪಡಿಸಿದಾಳ? ಇಲ್ಲ ಬ್ರೋ, ನಾನು ಯಾರೂ ಎದುರಿಸೋಕ್ಕಾಗಲ್ಲ, ನಾನು ಎದುರ್ಕೊಳ್ಳೋದು ಇಲ್ಲ. ಇದ್ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ಬ್ರೋ? ಅವ್ರು ಸರಿ ಹೋಗಿದ್ದಾರೆ ಅಂದಮೇಲೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ? ಅವ್ರ ವಿಷಯ ಬಿಟ್ಬಿಡು ಶ್ರವಣ್. ಅವಳು ಬದಲಾಗಿದ್ದಾಳೆ ಅಂತ ನೀನು ಹೇಗೆ ಅನ್ಕೊಂಡೆ? ಅದೆಲ್ಲ ಬೇಡ, ನನ್ಗೆ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನೀನು ದೃಷ್ಟಿ ಚೆನ್ನಾಗಿರಬೇಕು, ನಾನು ಭೂಮಿ ಚೆನ್ನಾಗಿರಬೇಕು, ಅಷ್ಟೇ ನಮ್ಮ ಉದ್ದೇಶ ಆಗಿರಬೇಕು. ಅದ್ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಬ್ರೋ.